ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ಆಂಡ್ರೆ ಬಯಸ್ ಬದಿಮಾಲೆ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಒಳ್ಳೆಯ ಆ್ಯಪ್ಲಿಕೇಶನ್ಗೆ ಬಂದಿದ್ದೇನೆ. ಅದು ಏನಂದರೆ ವೀಡಿಯೋನ್ನು ಹೇಗೆ MP3ಗೆ ಕನ್ವರ್ಟ್ ಮಾಡೋದು. ತುಂಬ ಜನ ಕೇಳಿದರು ಅಂಥ ಆ್ಯಪ್ಲಿಕೇಶನ್ ಏನಾದರೂ ಇದೆಯಾ. ಹಾಗಾಗಿ ಒಂದು ಆ್ಯಪ್ಲಿಕೇಶನ್ ಇದೆ, ಅದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇಲ್ಲಾಂದರೆ ವೀಡಿಯೋದ ಮೇಲೆ ನಾವು ಲಿಂಕ್ ಕೊಟ್ಟಿರುತ್ತೆ, ಅದಕ್ಕಾಗಿ ನಿಮಗೆ ಡೌನ್ಲೋಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ತೇನೆ. ಪ್ಲೇಸ್ಟೋರ್ಲೋಗಿ ವಿಡಿಯೋ ಟು MP3 ಕನ್ವರ್ಟರ್ ಕೆಳಗಿನದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೇನೆ. ನೀವು ಮಾಡೋದವ್ರು ಮಾಡಿ, ಓಪನ್ ಮಾಡಿ ಇದೇ ರೀತಿ ಇಂಟರ್ಫೇಸ್ ಬರ್ತದೆ. ಚೂಸ್ ಫೈಲ್ ಓಪನ್, ನಿಮ್ಮಲ್ಲಿರೋ ವೀಡಿಯೋ ಓಪನ್ ಆಗ್ತದೆ. ಎಕ್ಸಾಂಪ್ಲಿಗೆ ನಿಮ್ಗೆ ತೋರಿಸಿರಿಗಾಗಿ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ತೇನೆ ನಾನು. ಮಾಡಿ ಮೆಟಾ ಡೇಟಾ ಈಗ ಟಚ್ ಮಾಡಿ ಕವರ್ ಇಮೇಜ್ ಚೂಸ್ ಒನ್ ಇಮೇಜ್. ಚೂಸ್ ಮಾಡಿ ಏನಾದರೂ ಟೈಟಲ್ ಕೊಡಿ, ನನಗೆ ಸಾಂಗ್ ಅಂತ ಕೊಡ್ತೇನೆ. ಆಲ್ಬಮ್ ಯಾವುದದು ಏನಾದರೂ ಬೇಕಾ ಕೊಟ್ಟರೆ ಆಯಿತು. ಇಯರ್ ಎಷ್ಟು ವರ್ಷ ಅಂತ ಓಕೆ ಕೊಡಿ. ಮತ್ತು ಓಕೆ ಕೊಟ್ಟಿದ್ಮೇಲೆ ಬಿಟ್ ರೇಟ್ ಚಿಕ್ಕ ಫೈಲ್ ಹಾಕಿದ್ರೆ ಅದಕ್ಕೆ ಕೊಟ್ಟರೆ ಆಯಿತು 64 KM. ಮತ್ತು ಕನ್ವರ್ಟ್ ಮಾಡಿ ಎಷ್ಟು ದೊಡ್ಡ ವೀಡಿಯೋ ಬೇಕಾದ್ರೂ ನಿಮಗೆ ಕನ್ವರ್ಟ್ ಮಾಡಲಿಕ್ಕೆ ಆಗ್ತದೆ. ಓಕೆ ಫ್ರೆಂಡ್ಸ್, ಇದು ಕನ್ವರ್ಟ್ ಮಾಡಿದ್ದು ನಿಮ್ಮ ಮೈ ಫೈಲ್ಸ್ ಏನು ಆ್ಯಪ್ಲಿಗೆ ಇದು ಫೋಲ್ಡರ್ ಇದೆಲ್ಲ ಮೊಬೈಲಲ್ಲಿ ಅದರೊಳಗೆ ಇರ್ತದೆ. ಅದನ್ನು ಡೇವಿ ಸ್ಟೋರೇಜಲ್ಲಿ MP3 ಕನ್ವರ್ಟರ್ ಎನ್ನುವ ಫೋಲ್ಡರಲ್ಲಿ ಅದು ಸೇವ್ ಆಗಿರ್ತದೆ. ನೋಡಿ ಪೆನ್ನೆ ಪೆನ್ನೆ ಕಲಿಕಂಡ 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 ನೋಡಿ. ಅದೇ ರೀತಿ ಹಿಂಗೆ ಯಾವ ವೀಡಿಯೋನ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಅಷ್ಟು ದೊಡ್ಡ ಲೆಂತ್ ಇರೋ ವೀಡಿಯೋನ ಹಿಂಗೆ ಕನ್ವರ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಇಂತಹ ವೀಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿಲ್ಲದವರಿಗೆ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್ಸ್.